ವಿಜಯ ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರನೊಂದು ಸಾರಿ ತೋರಿಸು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಾಪಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ನನಗೊಂದು ಸಾರಿ ತೋರಿಸು. ಪರಮಾತ್ಮ, ನಿನ್ನಿಚ್ಛೆ ಪಾರ್ಥ. ನೋಡು ಅರ್ಜುನ, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಉನ್ಮಿಲಿತವಾದ ಸಾಗರದಂತೆ ಕಾಣುತ್ತಿದೆ. ಹಿತ್ತ ನೋಡು, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧು ರಾಜನಾದ ಶಕುನಿಯು ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವರಥಗಳಲ್ಲಿ ಕುಳಿತಿರುವ ಆ ಮಹಾಪುರುಷರೇ ಕೌರವನ 98 ಮಂದಿ ಸಹೋದರರು. ಅವರ ಆ ಸಮೂಹದಲ್ಲಿಯೇ ದುರ್ಯೋಧನ ಮಕ್ಕಳು ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ಕುರುಕ್ಷೇತ್ರವಾ ನೀ ನೋಡು ಪಾರ್ಥ ಕದನ ಕ್ಷೇತ್ರವಾ.
ಕುರುಕ್ಷೇತ್ರವ ಧರ್ಮಕ್ಷೇತ್ರ ಪುಣ್ಯಕ್ಷೇತ್ರ ಕುರುಕ್ಷೇತ್ರವ ಕಿತ್ತನೋಡು ಪಾತ್ರ ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಧಿಪತಿ ಭೀಷ್ಮನು. ಅವನ ನೆರೆಗುದರಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಆತನು ನಿಮ್ಮ ಪಿತಾಮಹನು, ಭರತವಂಶದ ಕೀರ್ತಿ ಜ್ಯೋತಿಯು. ನೀನು ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು. ಆಜ್ಞಾ ಮಾಧವ. ಭೀಷ್ಮನು ಪುರಿ ಪಿತಾಮಹ, ನಿನಗೆ ವಂದಿಸಲು ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಅದೆಂತಹ ಪವಿತ್ರ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಮಿತ್ರ, ನನಗೆ ಈ ಯುದ್ಧವೂ ಬೇಡ.
ಮಿತ್ರ ಹೇಗೆ ಏನಾಯಿತು? ವಿಚಲಿತನಾಗಿರುವೆ. ಈ ವಿಷಮಾವಸರದಲ್ಲಿ ಇಂತಹ ಕಲ್ಮಶ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯಂತೆ ವರ್ತಿಸಬೇಡ. ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಹೇಡಿ ಎಂದು ಹೆಸರಾಗಿ ನರನೆಂದು ಹೆಸರಾಗಿ ಹೇಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು. ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೆ ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾ ವೃತ್ತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯು ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಗಳಾಗಿ ಶಾಶ್ವತ ಧರ್ಮ ನಾಶ ಮಾಡಲು ನನ್ನಿಂದಾಗದು. ಸ್ವಜನವದೆಯು ನಮಗೆ ಸಮ್ಮತವಲ್ಲವೇ? ಅರ್ಜುನ, ಯಾರನ್ನು ಯಾರು ಒದಿಸುವುದು? ಮನುಷ್ಯನು ಅಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ. ಮನುಷ್ಯನು ಅರಿದು ಹೋದ ಬಟ್ಟೆಗಳನ್ನು ಬಿಸಿಟ್ಟು ಹೊಸ ಬಟ್ಟೆಗಳನ್ನು ಧರಿಸಿದಂತೆ ಆತ್ಮನು ಜೀರ್ಣವಾದ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನವು, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ್ಯವು ಪ್ರಾಪ್ತವಾದುದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣರು, ನಾನು, ನೀನು ಸಹ ಹಿಂದೆ ಅನೇಕ ಬಾರಿ ಜನಿಸಿರು, ಮುಂದೆಯೂ ಜನಿಸುವು. ನನಗೆ ಅವುಗಳ ನೆನಪಿರುವುದು ನಿನಗಿಲ್ಲ. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವು. ಅವಶ್ಯಕವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗು. ದುಸ್ಸಾಹ ಶೈತ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಶ್ಚೇತ್ತಿತವಾಗು. ನಾನು ಹೇಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವನು. ಹೇಳು, ಯುದ್ಧದ ಹೊರತಾಗಿ ಕ್ಷತ್ರಿಯ ಮತ್ಯಾವ ಧರ್ಮವೂ ಇಲ್ಲವೋ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮ ಅವಲಂಬನೆಯು ಅನರ್ಥಕಾರಿ. ನೆನಪಿರಲಿ, ಇದು ಧರ್ಮ ಯುದ್ಧ. ನೀನು ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನೆನಿಸುವೆ. ನಿನ್ನಂತಹ ಸಮಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತನವು. ಶತ್ರುಗಳು ಹೇಡಿ ಎಂದು ಒಣಿಯುವರು, ಆಗ್ನೇಯರು ವಂಚಕನೆಂದು ನಿಂದಿಸುವರು. ಆದುದರಿಂದ ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮ ಪಾಲನೆ ಮಾಡು. ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ. ಸರ್ವರ ನಿಂದನೆಗೂ ಪಾತ್ರನು, ಸರ್ವರಿಂದ ವರ್ಜಿತನು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಈ ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ಪರಮಾತ್ಮ. ಅರ್ಜುನ, ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ನೆನೆಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಅನೇಕ ಬಾರಿ ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವು. ನನಗೆ ಅವುಗಳ ನೆನಪಿರುವುದು ನಿನಗಿಲ್ಲ. ನಾನು ಜನ್ಮ ಜರಾಹಿತನು, ಹವ್ಯಾತ್ಮನು, ಪಂಚಭೂತಗಳಿಗೊಡೆಯನು.
ಯಾವಾಗ ಧರ್ಮದ ಪತನವೋ ಅಧರ್ಮ ಉದ್ಧಾರವಾಗುವುದೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ, ಇವು ನನ್ನ ಅವತಾರದ ಗುರುತುಗಳು. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳನ್ನು ನಿನ್ನನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸು ಮಹಾಮಹಿಮ. ನಾನು ಮಾಯಾರೂಪಿ ದರಿದ್ರ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣೆ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವೆನು. ಮನೋಬದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸುವೆನು. ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭಾವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಾಂತರ್ಯಾಮಿ ಸರ್ವಶ್ರೇಷ್ಠವು ಸರ್ವಾಂತರ್ಯಾಮಿಯೂ ಆದ ಪರಾವಸ್ತುವು ನಾನು. ದಾರದಲ್ಲಿ ಮಣಿಸಮೂಹ ಉಪಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ಸಮಸ್ತ ಭೂತಗಳ ಆದಿಕಾರಣನು ನಾನು. ನಾನು ದೇವತೆಗಳಲ್ಲಿ ಇಂದ್ರನು, ಪರ್ವತಗಳಲ್ಲಿ ಮೇರು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವು, ಇವು ಅನಂತ, ಅಗಣ್ಯ, ಅಬೋಧ. ಇದರಲ್ಲೊಂದಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುವವು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹೊರಿಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು.
ಎಂತಹ ಭಯಾನಕ ರೂಪವಿದು. ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರನು ಪ್ರಭು. ಕೈ ಕಾಲುಗಳು ಕಂಪಿಸುವು, ವಾಕ್ ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಆರಾಧನ ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳಲ್ಲಿ ಬಿಸುವ ನಿನ್ನ ಸುಧಾ ಮಧುರವಾದ ಮಂದಹಾಸವನ್ನು ತೋರಿಸು. ಗೋಪಿಕಾ ವಲ್ಲಭ ಲಲನ ಚಿತ್ತರಂಜಕವಾದ ನಿನ್ನ ಗಂಭೀರ ಸುಹಾಸನ ವದನವೆಲ್ಲಿ ಭಯವನ್ನು ಬಿಡು ಪ್ರಾಣಸಕ. ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯೆ ಪ್ರಶಾಂತ ಗಂಭೀರ ಜಲರಾಶಿಯಿಂದ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನನ್ನ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ನೌಕವಿಯು ಪಥಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ನೋಡಿಕೊಂಡು ದಡವನ್ನು ಮುಟ್ಟಿಸುವನು. ಮಾನವೇಂದ್ರನು ಮಾನವೇಕೆ ರಥವನ್ನು ನಡೆಸುವೆನು, ಪಾತ ರಥವನ್ನು ನಡೆಸುವೆನು. ಪರಾಜಿತನಾದನು. ಇಂದು ನಮ್ಮ ಉದಯ ಸೂರ್ಯವು ಜಯವಾಗಂತಿದೆ ಒಂದು ಎಂದು ಭಾವಿಸಿದ್ದೆ. ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತಲ್ಲ. ವ್ಯೂಹದ ಮಹಾದ್ವಾರದಲ್ಲಿ ಸ್ವಂತ ದ್ರೋಣನೆದುರು ದಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಗೂ ಸಾಧ್ಯವಿಲ್ಲ. ನಿನ್ನೆಯ ದಿನ ನಾನು ಅದನ್ನು ಪ್ರಯತ್ನಿಸಿ ನಿರಾಶನಾಗಿ ಹಿಂತಿರುಗಿದೆನು. ಕೃಷ್ಣಾರ್ಜುನಲ್ಲಿದ್ದರೆ ಚೆನ್ನಾಗಿತ್ತು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಂಕ್ಷಿಪ್ತರೊಡನೆ ಕಾದಾಡುತ್ತಿರುವರು. ಅವರು ಬೇಗ ಹಿಂತಿರುಗುವ ಸಂಭವವೇ ಇಲ್ಲ. ಈಗಿನ ಉಪಾಯವೇನು? ಅಗ್ರಜ ಜಾಗ್ರತೆಯಾಗಿ ನಾವನ್ನು ಉಪಾಯವೆಂದು ಚಿಂತನೆ ಸೇಯಬೇಕು, ಇಲ್ಲವಾದರೆ ಪರಾಜಯ ಖಂಡಿತ. ಅಭಯ
ನನ್ನ ತಂದೆಯು ಪೂಜ್ಯರಾದ ಕಪಿಧ್ವಜ ಯುದ್ಧದಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯ ಎಂದರೆ ನಮಗೆ ಬಂದಿರುವುದು 26 ಏನಿರ್ಬೋದು ದೊಡ್ಡಪ್ಪ? ಕುಮಾರ ಅಭಿಮನ್ಯು, ದ್ರೋಣನ ಚಕ್ರವ್ಯೂಹವನ್ನು ಬೇಯಿಸುವ ಶಕ್ತಿ ನಮ್ಮಲ್ಲಿಲ್ಲ. ವ್ಯೂಹದಿಂದ ರಕ್ಷಿತನಾದ ಹತವಾಗುತ್ತಿರುವುದು ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತ. ದೊಡ್ಡಪ್ಪ, ನಿಮ್ಮ ಚಕ್ರವನ್ನು ಭೇದಿಸುವುದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ನಾನು ಬಂದಿರುವೆನು ದೊಡ್ಡಪ್ಪ. ಬಾಪು ಅಭಿಮನ್ಯು, ಬಾಪು ನಮ್ಮ ವಂಶದ ಗೌರವ ಸ್ವರೂಪನು ನೀನು. ಆದರೆ ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ. ಹಾಗೆ ನಾವೆಲ್ಲರೂ ಜೀವಿಸಿದ್ದು ದುಸ್ಸಾಹಸವೆನ್ನಿಸುತ್ತಿರುವುದು. ನಿನ್ನ ದೊಡ್ಡಪ್ಪ, ನಾನೇನು ಚಿಕ್ಕವನಲ್ಲ ದೊಡ್ಡಪ್ಪ. ನಿನ್ನ ಕಣ್ಣು ಮುಂದಿರುವ ದೇಹವು ಚಿಕ್ಕದಿರುವುದು, ಆದರದೊಳಗಿರುವ ಜೀವಿಯ ಜ್ಯೋತಿಯು ಚಿಕ್ಕದಲ್ಲ. ಕ್ಷತ್ರ ತೇಜದ ಚೀರ ಪ್ರಕಾಶದಿಂದ ಜ್ವಜ್ವಲವಾಗಿ ಮಾನವನಾಗಿ ಬೆಳಗುತ್ತಿದೆ. ಈ ಕುರುಕ್ಷೇತ್ರ ಬೆಳಗುವ ಅವಕಾಶವನ್ನು ಕೊಡು. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ಕ್ಷತ್ರ ನಿಯಮ ಮರಣ ಖಂಡಿತ. ಶತ್ರು ಸರ್ಕಾರಕ್ಕಾಗಿ ಹಿಡಿದ ಕಡಗದಿಂದಲೇ ಕಾಯಿ ಹಿಡಿದ ಕಡಗದಿಂದಲೇ ಅಡಿಗೆ ಮನೆಯ ಕಾಯಿಪಲ್ಲಿ ಕತ್ತರಿಸಿಕೊಳ್ಳುವುದಕ್ಕಲ್ಲ ದೊಡ್ಡಪ್ಪ. ಇದೊಂದು ವ್ಯರ್ಥ ಮಾಡಬೇಡ ದೊಡ್ಡಪ್ಪ. ನಿನ್ನ ಅಗ್ರಜ ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಮೇಲೆ ಜಲಚೇತನವಾಗಿರಲಿ. ನನ್ನ ಸೈನ್ಯವೆಲ್ಲವನ್ನು ತೆಗೆದುಕೊಂಡು ಅಭಿಮನ್ಯುವಿನ ಸಹಾಯಕನಾಗಿ ನಿಲ್ಲುವೆನು. ಅಭಿಮನ್ಯು ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಅದನ್ನು ಭಿನ್ನ ಭಿನ್ನವಾಗಿ ಮಾಡಿಬಿಡುವೆ. ಅನಿರೀಕ್ಷಿತವಾಗಿ ಒದಗಿ ಬಂದಿರುವ ಈ ಸಹಾಯವನ್ನು ಬಿಡುವುದು ಉಚಿತವಲ್ಲ. ಭೀಮಾ, ನಿನ್ನಿಷ್ಟದಂತಾಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ಈ ನಿನ್ನ ಕೈಯಲ್ಲಿ ಇಟ್ಟಿರುವೆನು. ಹೋಗು ಕುಮಾರ. ದೊಡ್ಡಪ್ಪ ಜಯಶೀಲನಾಗು. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದದಿಂದ ವೈದ್ಯರ ಕೌಶದಿಂದ ರಕ್ಷಿಸಿಕೊಡಲು ನನಗೆ ಭಯವಿಲ್ಲದು. ದೊಡ್ಡಪ್ಪ ಬ್ರಹ್ಮಾಂಡವನ್ನು ಒಡಗಿಸ ಈಗಲೇ.
ಸ್ವಾಮಿ
ಬಾಬಾ, ಒಂದೇ ಸಲ ಅದೆಷ್ಟೊಂದು ಪ್ರೇಮದ ಮಾತುಗಳು ಪ್ರಾಣೇಶ್ವರ. ಉತ್ತರ ಉತ್ತರ ದೋಣಚಕ್ರವನ್ನು ಬೀದಿಸಲು ನಿನ್ನ ಅನುಮತಿಯನ್ನು ಕೇಳುವುದಕ್ಕಾಗಿ ನಾನು ಬಂದಿರುವ ಉತ್ತರ. ಈ ಸೃಷ್ಟಿ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂಬುದು ತೋರುವುದು. ಹಾಸ್ಯಪ್ರಿಯೆ ಗಾನಪ್ರಿಯೆ ಗಾನಮಯೂರಿಯಾದ ಉತ್ತರ ನಿರ್ಮಿಸಿದ ಇದಾತನೇ ಬೇರೆ.
ವಿಶ್ರಾಂತಿ ಅದು ಅಗತ್ಯವಿಲ್ಲ. ಈಗ ಸಿದ್ಧನಾಗಿರುವೆ. ಸಿದ್ಧನಾಗು. ದುರ್ಯೋಧನ, ಧರ್ಮನಂದನ, ಕೌರವರ ನಾಶವಾಯಿತು, ನೀನು ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಆಗ್ನೆ ಮಾಧವ ಸುತಿ ಮಧುರ ಜಯ ನಂದ ಕುಮಾರ.